ಪ್ರಶ್ನೋತ್ತರ. ಅಧ್ಯಕ್ಷರೇ, ನೀವು ಫಸ್ಟ್ ಬಂದವ್ರದ್ದು ಹೇಳ್ತೀರಾ, ಕಡೆವರೆಗೂ ಇರ್ತಾರ ಅದು ಇಂಪಾರ್ಟೆಂಟ್ ಅಲ್ಲ, ಲಾಸ್ಟ್ವರೆಗೂ ಇರ್ತಾರ ಅದನ್ನ ಹೇಳ್ಬೇಕು, ಕೊನೆವರೆಗೂ ಇರೋರನ್ನ ಹೇಳಿದಾಗ ಅದಕ್ಕೆ ಒಂದು ಅರ್ಥ ಬರುತ್ತೆ. ಕೊನೆವರೆಗೂ ಇರ್ಬೇಕು ಅವ್ರು ಅಟೆಂಡೆನ್ಸ್ ಹಾಕ್ಬಿಟ್ಟು, ಸ್ಕೂಲಲ್ಲಿ ಇದ್ದಾಗ ಅಟೆಂಡೆನ್ಸ್ ಹಾಕಿ ಚಕ್ಕರ್ ಹೊಡೆದು ಹೋಗ್ಬಿಡು ಮಧ್ಯಾಹ್ನ. ಅಧ್ಯಕ್ಷರೇ ನಾನು ಬಂದಿದ್ದೆ ಈಗ. ಅಧ್ಯಕ್ಷರೇ ಈಗ ಒಂದು ಅಧ್ಯಕ್ಷರೇ ಒಂದು ಅಟ್ಲೀಸ್ಟ್ ಹೊಸ ಅಧ್ಯಕ್ಷರು ಈ ಪದ್ಧತಿ ಯಾರು ಶುರು ಮಾಡಿದಾರಲ್ಲ ಅಲ್ಲ, ಅದು ಸ್ಪಷ್ಟವಾಗಿರ್ಬೇಕು ಅಂತ ಅಷ್ಟೇ. ಗುಡ್ ಬಿಗಿನಿಂಗ್ ಮತ್ತು ಕೊನೆ ತನಕ ಇದ್ದವ್ರು ಯಾರು ಅಂತ ಒಂದು ಪಟ್ಟಿ ಮಾಡಿ ಸ್ವಲ್ಪ ಸಜೆಷನ್. ಓಕೆ ಅದು ಫೈನ್. ಸಲಹೆ ಅಟ್ಲೀಸ್ಟ್ ಒಂದು ಶುರು ಮಾಡಿದಾರಲ್ಲ, ಸಲಹೆ ಸ್ವೀಕರಿಸ್ತೇನೆ, ಸಜೆಷನ್ ಆಗ್ಲಿ ಇಂಪ್ಲಿಮೆಂಟ್ ಆಗ್ಲಿ, ಇದಕ್ಕೂ ನಾವು ಪರ ಇದ್ದೀವಿ. ಈಗ ಅಧ್ಯಕ್ಷ ಒಂದು ನಿಮಿಷ, ಈಗ ನಮ್ಮ ವಿಧಾನಸೌಧಕ್ಕೆ ಬರಲಿಕ್ಕೆ ಒಂದೇ ಗೇಟ್ ಮಾತ್ರ ಓಪನ್ ಇದೆ, ವೆಸ್ಟ್ ಗೇಟು. ಈಗ ಮೊದಲು ಈಸ್ಟ್ ಗೇಟ್ ಓಪನ್ ಇತ್ತು, ಅದು ಮೆಟ್ರೋ ಬಂದಿದ್ದಕ್ಕೆ, ಮೆಟ್ರೋ ಕೆಲಸ ಸ್ಟಾರ್ಟ್ ಮಾಡಿದಾಗ ಬಂದ್ ಮಾಡಿದ್ರು. ಎಲ್ಲ ವ್ಯವಸ್ಥೆಗಳು ಇದೆ, ನೀವೇನಾದರೂ ಈಸ್ಟ್ ಗೇಟ್ ನಮಗೆ ಓಪನ್ ಮಾಡಿಕೊಟ್ರೆ ಒಳಗಡೆ ಬರಲಿಕ್ಕೆ ಸುಮಾರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟ್ರಾಫಿಕ್ ಬ್ಲಾಕ್ ಆಗ್ತದೆ. ದಯವಿಟ್ಟು ಆ ಈಸ್ಟ್ ಗೇಟ್ ಮೊದಲಿದ್ದಂಗೆ ಅದನ್ನು ಓಪನ್ ಮಾಡಲಿಕ್ಕೆ ಆದೇಶ ಕೊಡ್ರು. ಓಕೆ, ಈಸ್ಟ್ ಗೇಟ್ ಏನಿವತ್ತು ಆ ಮೆಟ್ರೋಗೆ ಸಂಬಂಧಪಟ್ಟ ಕ್ಲೋಸ್ ಆಗಿದೆ, ಅದನ್ನು ಮಾತಾಡಿಕೊಂಡು ಅದನ್ನು ಕೂಡ ಓಪನ್ ಮಾಡಲಿಕ್ಕೆ ನಾನು ಹೇಳ್ತೇನೆ. ಅಲ್ಲಿಯ ತನಕ ಒಂದು ಅರ್ಧ ಗಂಟೆ ಬೇಗ ಸ್ಟಾರ್ಟ್ ಮಾಡಿದರೆ ಬಂದು ಕರೆಕ್ಟಾಗಿ ಮುಟ್ಬೋದು. ಅಲ್ಲ ಅಧ್ಯಕ್ಷರೇ, ನಾನು ಒಪ್ಕೊಳ್ತೀನಿ ಬೇಗ ಬೇಕಾದ್ರೆ ಒಂದು 3 hours ಬೇಕಾದ್ರೆ ಮೊದಲೇ ಸ್ಟಾರ್ಟ್ ಮಾಡ್ಬೋದು, ಅದೇ ತೊಂದರೆ ಇಲ್ಲ. ನಾನು ಹೇಳ್ತಾ ಇದ್ದು ಮೆಟ್ರೋಗಾಗಿ ಕ್ಲೋಸ್ ಮಾಡಿದ್ದು, ಅದೆಲ್ಲ ವ್ಯವಸ್ಥೆಗಳಿದೆ, ಅಲ್ಲಿ ಗೇಟ್ ಇದೆ, ಸೆಕ್ಯೂರಿಟಿ ಇದೆ, ಎಲ್ಲ ಇದೆ. ತಾವು ಒಂದು ಆದೇಶ ಒಂದು ನಿಮಿಷದಲ್ಲಿ ಓಪನ್ ಮಾಡಬಹುದು, ನಾವು ಬೇಕಾದ್ರೆ ಒಂದು 2 hours ಮೊದಲೇ ನಾವು ಸ್ಟಾರ್ಟ್ ಮಾಡ್ತೀವಿ. ಖಂಡಿತ ಅಲ್ಲ, ಅಸೆಂಬ್ಲಿ ಆಗೋವರೆಗೂ ಇರೋರು ಮಾತ್ರ ಓಪನ್ ಮಾಡಿಸಿ, ಆಮೇಲೆ ಬೇಕಾದ್ರೆ ಬಂದ್ ಮಾಡಿಸಿ. ಅದೇ ಅದಕ್ಕೆ ಬೇಕಾ ಅಲ್ಲ ಮಿನಿಸ್ಟರ್ಗಳಿಗೆ ನೋಡಿ, ಅಸೆಂಬ್ಲಿಗೆ ಯಾರು ಬರ್ಲಿಕ್ಕಿದೆ ಪಾಸ್ ಇರೋರು ಮಾತ್ರ ಬರ್ತಾರೆ, ಬರ್ತಾರೆ. ಈಗ ಮಿನಿಸ್ಟರ್ ಸಲಹೆ ಕೊಟ್ಟಿದ್ದಾರೆ, ಅದನ್ನು ಚರ್ಚೆ ಮಾಡಿಕೊಂಡು ವ್ಯವಸ್ಥೆ ನಾವು ಮಾಡ್ತೇವೆ.